ಸನಾತನ ಧರ್ಮದಲ್ಲಿ ಇನ್ನೊಂದು ಗಮನಿಸಿದಂಥ ವಿಚಾರ ಏನು ಅಂತ ಹೇಳಿದ್ರೆ, ನಾವೀಗ ದೇವಸ್ಥಾನಕ್ಕೆ ಹೋದರೆ ಅರಳಿ ಮರಕ್ಕೆ ಸುತ್ತು ಬರ್ತೀವಿ, ಈಗ ಮನೆಯಲ್ಲಾದರೂ ಅಷ್ಟೇ ತುಳಸಿ ಗಿಡ ಇದ್ರೆ ತುಳಸಿ ಗಿಡದ ಸುತ್ತ ಪ್ರದಕ್ಷಿಣೆಯನ್ನು ಹಾಕ್ತೀವಿ. ಯಾಕೆ ಅಂದರೆ ಈ ಮರ ಅಥವಾ ಈ ಗಿಡದ ಸುತ್ತ ನಾವು ಯಾಕೆ ಪ್ರದಕ್ಷಿಣೆಯನ್ನು ಹಾಕ್ತೀವಿ? ಇದು ಆರೋಗ್ಯ, ಧರ್ಮ, ಪ್ರಕೃತಿ ಸ್ನೇಹ ಎಲ್ಲವನ್ನೂ ಒಳಗೊಂಡಂತಹ ಅಂಶ. ಸನಾತನ ಧರ್ಮದಲ್ಲಿ ಕೇವಲ ಭಕ್ತಿ ಒಂದೇ ಆಯಾಮ ಇಲ್ಲ, ಜೀವನ ಕೂಡ ಇದೆ. ನಾವು ಜೀವನವನ್ನೇ ಒಂದು ದೇವರ ಅನುಗ್ರಹದಂತೆ ನೋಡ್ತೀವಿ. ಹಾಗಾಗಿ ಯಾವುದು ಅನುಗ್ರಹಕಾರಕವೋ ಜೀವನಕ್ಕೆ ಅದೆಲ್ಲ ದೇವರ ಒಂದು ವಿಶೇಷ ಕೃಪೆ ಅಂತಲೇ ಭಾವಿಸ್ತೀವಿ. ಹಾಗಾಗಿ ನಮ್ಮ ಅಕ್ಕಪಕ್ಕ ಇರುವಂಥ ಪ್ರಕೃತಿ, ಈಗ ಸೂರ್ಯನಿಂದಲೇ ನಮ್ಮ ಬದುಕು. ಹಾಗಾಗಿ ಸೂರ್ಯನಿಗೆ ನಮಿಸಿ ಕೃತಜ್ಞತೆ ತೋರಿಸಿ, ಸೂರ್ಯ ಏನು ಕೇಳೋದಿಲ್ಲ, ನಾವು ಕೃತಜ್ಞತೆ ತೋರಿಸಿದ್ರು ತೋರಿಸ್ದೇ ಹೋದ್ರು ಪೂಜೆ ಮಾಡಿದ್ರು ಮಾಡದಿದ್ರು ಅವನು ಬೆಳಕು ಕೊಡ್ತಾನೆ. ಆದರೆ ನಾನು ನನ್ನ ಅಂತರಂಗದಲ್ಲಿ ಯಾವುದನ್ನು ಬಿಟ್ಟು ತಗೋಬಾರ್ದು ಅಂತ ನಾನು ಅದಕ್ಕೆ ಕೃತಜ್ಞವಾಗಿರಬೇಕು, ಅದಕ್ಕೆ ನಾವು ಭಾವಿಸ್ತೀವಿ. ಹಾಗೆ ಚಂದ್ರ, ಸೂರ್ಯ, ಭೂಮಿ, ಭೂಮಿಯನ್ನು ಪೂಜೆ ಮಾಡಿ ನಮ್ಮ ರೈತರು ಶುರು ಮಾಡ್ತಾರೆ. ಬೋಲೆಗೆ ನಮಸ್ಕಾರ ಮಾಡಿ ನಾವು ಅಡುಗೆ ಶುರು ಮಾಡ್ತೀವಿ. ಆಕಳಿಗೆ ನಮಸ್ಕಾರ ಮಾಡಿ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಎಲ್ಲ ನಮ್ಮ ದಿನ ಬಳಕೆಯ ಎಲ್ಲ ವಸ್ತುಗಳು ಅದು ಕೊಡುತ್ತೆ. ಹಾಗೆ ನೇಗಿಲಿಗೆ ಪೂಜೆ ಮಾಡ್ತೀವಿ, ನೇಗಿಲಿಂದ ಉಳೋದು ಮತ್ತು ಕೃಷಿ ಇತ್ಯಾದಿ ಸುಗ್ಗಿ ಎಲ್ಲ ಆಗುವಂಥದ್ದು. ಹೀಗೆ ನಮ್ಮ ವೃತ್ತಿಗೆ ಪೂರಕವಾದ ಏನಿದೆ ಅದೆಲ್ಲವನ್ನು ಪೂಜ್ಯವಾಗಿ ನೋಡ್ತೀವಿ. ಅದೇ ಥರ ನಮ್ಮ ಆರೋಗ್ಯಕ್ಕೆ ತುಂಬ ಸಾಧಕವಾದಂಥ ವನಸ್ಪತಿಗಳು ಯಾವುದಿವೆಯೋ ಅವುಗಳನ್ನು ದೇವರ ಅನುಗ್ರಹ ಅಂತ ಕರಿತೀವಿ. ಅದನ್ನು ದಿವ್ಯ ವೃಕ್ಷಗಳು, ದಿವ್ಯ ಸಸಿಗಳು ಅಂತಲೇ ಒಂದು ಲಿಸ್ಟ್ ಮಾಡಿಟ್ಟಿದ್ದಾರೆ. ಲಕ್ಷೋಪಲಕ್ಷ ಬಗೆಯ ವನಸ್ಪತಿಗಳಿವೆ ಜಗತ್ತಲ್ಲಿ, ಲಕ್ಷೋಪಲಕ್ಷ ಬಗೆಗಳಿವೆ. ಸುಮ್ಮನೆ ನಮ್ಮ ಮನೆ ಹತ್ರದ ಒಂದು ಕಾಡಿಗೆ ಹೋದರೂ ಕೂಡ ಅತ್ಯಂತ ಚಿಕ್ಕ ಗಾತ್ರದ ಶ್ರಬ್ಸು, ಹರ್ಬ್ಸು ಅಂತ ಮೂಲಿಕೆಗಳಿಂದ ಹಿಡಿದು ದೊಡ್ಡ ಹೆಮ್ಮರದವರೆಗೂ ಅದೆಷ್ಟೋ ಪ್ರಕಾರಗಳಿವೆ. ಒಂದೊಂದು ಮರಕ್ಕೂ, ಗಿಡಕ್ಕೂ, ಮೂಲಿಕೆಗೂ, ಸಸ್ಯಕ್ಕೂ, ಬೀಜಕ್ಕೂ ತನ್ನದೇ ಆದಂಥ ಒಂದು ವಿಶಿಷ್ಟ ಗುಣ ದೋಷಗಳಿರುತ್ತೆ, ಗುಣವೂ ಇರುತ್ತೆ. ಕೆಲವು ಗಿಡಗಳು, ಇವಾಗ ಕೆಲವು ಗಿಡಗಳನ್ನು ನಾವು ಒಂದು ಕಡೆ ಹಾಕಿದ್ರೆ ಅಕ್ಕಪಕ್ಕದ ಎಲ್ಲ ಗಿಡನ ನಾಶ ಮಾಡುತ್ತದ್ದು, ಅದರ ಗುಣ ಉಷ್ಣತ್ವನೋ ಏನೋ ಕಾರಣ ಇರುತ್ತೆ. ಇನ್ನು ಕೆಲವು ವಿಷದ ಗಿಡಗಳು, ಮರಗಳಿರುತ್ತೆ. ಹಾಗೆ ಅಂದರೆ ಅದು ಕೆಟ್ಟದ್ದು ಅಂತಲ್ಲ, ನಾನು ಹುಷಾರಾಗಿರಬೇಕು ಅಂತ, ನಾನು ಅಲ್ಲಿ ಅದ್ರ ಹತ್ರ ಹೋಗಬಾರ್ದು ಅಂತ ಎಚ್ಚರ ವಹಿಸ್ಬೇಕು. ಹಾಗೆ ಮನುಕುಲಕ್ಕೆ, ಮನುಷ್ಯರಿಗೆ, ನಮ್ಮೆಲ್ಲರಿಗೂ ಕೂಡ ತುಂಬ ಉಪಕಾರಕವಾದಂಥ ಸಸಿಗಳು, ವನಸ್ಪತಿಗಳು, ಮರಗಳು ಇವೆ. ಇವುಗಳನ್ನು ದಿವ್ಯ ವೃಕ್ಷಗಳು, ದಿವ್ಯ ಸಸಿಗಳು ಅಂತ ಹೇಳ್ತೀವಿ. ಅದಕ್ಕೆಲ್ಲ ಒಂದು ದೈವತ್ವದ ಕನೆಕ್ಷನನ್ನು ಕೂಡ ನಾವು ಗುರುತಿಸ್ತೀವಿ. ಅರಳಿ ಮರ ಉದಾಹರಣೆಗೆ ದಿವ್ಯ ವೃಕ್ಷಗಳಲ್ಲೊಂದು. ಪಂಚವಟಿ ಅಂತ ಕೇಳಿರ್ಬೋದು, ರಾಮ ಸೀತೆ ಪಂಚವಟಿಯಲ್ಲಿದ್ದರು ಅಂತೆ. ಪಂಚವಟಿಯ ಕಲ್ಪನೆಯೂ ಹಾಗೆ, ಐದು ಬಗೆಯ ದಿವ್ಯ ವೃಕ್ಷಗಳು, ಸುಮಾರು ಎಂಟೋ ಒಂಬತ್ತೋ ಎಷ್ಟೋ ದಿವ್ಯ ವೃಕ್ಷಗಳು ನನಗೆಲ್ಲ ಬಾಯಲಿಲ್ಲ. ಅದರಲ್ಲಿ ಶಮಿ ವೃಕ್ಷ ಅಂದರೆ ಬನ್ನಿ ಮರ, ವಟ ವೃಕ್ಷ ಅಂದರೆ ಆಲದ ಮರ, ಆಮೇಲೆ ಅರಳಿ ಮರ ಅದೇ ಇದು ಅಶ್ವತ್ಥ ವೃಕ್ಷ, ಓದುಂಬರ, ಹತ್ತಿ ಮರ ಅಂತ ಹೇಳ್ತೀವಿ, ಆಮೇಲೆ ನೆಲ್ಲಿ ಆಮ್ಲಕ ಮರ, ಹಾಗೆ ಇನ್ನು ಇದು ಬೇವು, ಬಿಲ್ವ, ಹೀಗೆ ಒಂದಷ್ಟು ಮರಗಳಿವೆ. ಒಂದಷ್ಟು ಮರಗಳನ್ನು ದಿವ್ಯ ವೃಕ್ಷಗಳು ಅಂತ ಹೇಳ್ತಾರೆ. ಇವುಗಳ ಪೈಕಿ ಮುಖ್ಯವಾಗಿ ಆಲ ಮತ್ತು ಅರಳಿ ಮರ, ಇದು ಸಾರ್ವಜನಿಕರು ಇರೋ ಜಾಗದಲ್ಲಿ ಇರಬೇಕು ಅಂತ. ತುಂಬ ಜನ ಎಲ್ಲಿರ್ತಾರೋ ಆ ಜಾಗದಲ್ಲಿ. ಈ ಆಲದ ಮರ ತುಂಬ ಜನ ಸೇರೋದಕ್ಕೆ ತುಂಬ ಅನುಕೂಲವಾದದ್ದು, ವಿಶಾಲವಾಗಿರುತ್ತೆ, ತುಂಬ ನೆರಳಿರುತ್ತೆ. ಅದರ ಕೆಳಗಡೆ ಅವರು ಬಿಲ್ಡಿಂಗ್ ಕೆಳಗೆ ಕೂತ್ಕೊಂಡಂಗೆ ಓಪನ್ ಏರ್ ಆಡಿಟೋರಿಯಂ ಥರ ತುಂಬ ಅನುಕೂಲಕಾರಕ. ಹಾಗಾಗಿ ಸಾಮಾನ್ಯವಾಗಿ ಹಳ್ಳಿ ವಸತಿಗಳು, ನಗರಗಳು, ನಗರ ಮಧ್ಯದಲ್ಲಿ, ನಗರದ ಅಂಚಿನಲ್ಲಿ, ಗಡಿಯಲ್ಲಿ ಈ ಥರದ ಒಂದು ದೊಡ್ಡ ಆಲದ ಮರ, ದೊಡ್ಡ ಆಲ, ಚಿಕ್ಕ ಆಲ ಅಂತೆಲ್ಲ ಇದೆಲ್ಲ ಹೆಸರುಗಳು ಕೂಡ ಇವೆಯಲ್ಲ, ಇಂತಹ ಆಲದ ಮರ ಇರ್ತಾಯಿತ್ತು. ಅಲ್ಲಿ ಜನ ಸೇರೋದು, ಉತ್ಸವ ಮಾಡೋದು, ಹರಿಕಥೆ ಕೇಳೋದು ಇದೆಲ್ಲ ನಡೀತಾ ಇದ್ವು. ಇನ್ನು ಅಶ್ವತ್ಥ ವೃಕ್ಷ, ಅರಳಿಗೆ ತುಂಬ ತುಂಬ ಪ್ರಾಶಸ್ತ್ಯ ಇದೆ ನಮ್ಮಲ್ಲಿ. ಯಾಕೆ ಅಂದರೆ ಸಿಂಪಲ್ ಲಾಜಿಕ್ ಅದು, ನಮ್ಮ ಪೂರ್ವಜರು ಅದನ್ನು ತಿಳ್ಕೊಂಡಿದ್ರು. ನಾವು ಇವತ್ತು ಬುಕ್ಸಲ್ಲಿ ಓದ್ತೀವಿ, ಪರೀಕ್ಷೆಯಲ್ಲಿ ಬರೆದು ಮರೆತು ಬಿಡ್ತೀವಿ, ಅವ್ರ ಜೀವನ ಕನ್ವಯ ಮಾಡಿಕೊಂಡ್ರು. ಏನು ಅಂದರೆ ಅರಳಿ ಮರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ತುಂಬ ಆಮ್ಲಜನಕವನ್ನು ಕೊಡ್ತಾ ಇರುತ್ತೆ, ಪ್ರಸಾರ ಮಾಡುತ್ತೆ. ಅದು ಸೂರ್ಯಾಸ್ತ ಆದ ತಕ್ಷಣ ಅದು ಕಾರ್ಬನ್ ಡೈಆಕ್ಸೈಡ್ನ ಆಚೆ ಬಿಡುತ್ತೆ. ಇದು ಒಂದು ಸಹಜ ಪ್ರಕ್ರಿಯೆ, ಅದರ ನೈಸರ್ಗಿಕವಾದ ಸ್ವಭಾವ ಅದು. ಸೊ ಹಗಲೊತ್ತಲ್ಲಿ ನಾವು ಸೂರ್ಯೋದಯ ಆದ ಮೇಲೆ ಅದಕ್ಕೆ ಅದಕ್ಕಿಂತ ಮುಂಚೆ ಕತ್ತಲಲ್ಲಿ ಯಾರೂ ಅಶ್ವತ್ಥ ಮರ ಸುತ್ತೋದಿಲ್ಲ. ಅದಕ್ಕೆ ಹಿಂದೆ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಸಿಂಪಲಾಗಿ ಹೇಳೋರು, ರಾತ್ರಿ ಬ್ರಹ್ಮ ರಾಕ್ಷಸರು ಇರ್ತಾರೆ, ಹಗಲೊತ್ತಲ್ಲಿ ದೇವತೆಗಳಿರ್ತಾರೆ ಅಂತ. ಆ ದೇವತೆ ಯಾರು ಅಂದರೆ ಆಮ್ಲಜನಕ, ಬ್ರಹ್ಮರಾಕ್ಷಸ ಯಾರು ಅಂದರೆ ಕಾರ್ಬನ್ ಡೈಆಕ್ಸೈಡು. ತುಂಬ ಆಸ್ಮ್ಯಾಟಿಕ್ ಇರೋರು, ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಇರೋರು, ತುಂಬ ಸೆನ್ಸಿಟಿವ್ ಇರೋರು ರಾತ್ರಿ ಹೊತ್ತು ಏನಾದರೂ ಅರಳಿ ಮರದ ಕೆಳಗೆ ಮಲ್ಕೊಂಡ್ರೆ ಸತ್ತೂ ಹೋಗ್ತಾರೆ, ಆಸ್ಮ್ಯಾಟಿಕ್ ಪ್ರಾಬ್ಲಮ್ಸ್ ಆಗಿದೆ. ಒಂಥರ ಕೇಸಸ್ ಆಗಿವೆ,
ಬೇಕಾದಷ್ಟು ನಡೆದಿವೆ. ಹಾಗಾಗಿ ಅವರು ಹಗಲೊತ್ತಲ್ಲಿ ಸಿಕ್ಕಾಪಟ್ಟೆ ರಿಚ್ ಆಕ್ಸಿಜನ್, ಅದರಲ್ಲೂ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇರೋ ಹಾಗೆ ಆ ಮರ ಅಷ್ಟು ಆಮ್ಲಜನಕವನ್ನು ಕೊಡುತ್ತೆ. ಅದರಲ್ಲಿ ತುಂಬ ಈ ಡ್ಯೂ ಡ್ರಾಪ್ಸ್ ಇರುತ್ತೆ, ಹನಿಗಳಿರುತ್ತೆ. ಆ ಹನಿಗಳ ಜೊತೆಗೆ ಈ ಆಕ್ಸಿಜನ್ ಸೇರಿಕೊಂಡು ನಮ್ಮ ಮೇಲೆ ಬಿದ್ದರೆ, ನಮ್ಮ ತಲೆ ಮೇಲೆ ಮೈ ಮೇಲೆ ಬಿದ್ದಾಗ ಆ ರಿಚ್ ಆಕ್ಸಿಜನ್ ಏನಿದೆ ಅದು ನಮ್ಮ ಲಂಗ್ಸನ್ನು ತುಂಬ ಚೆನ್ನಾಗಿ ಮಾಡುತ್ತೆ, ಶ್ವಾಸಕೋಶವನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಡಾಕ್ಟರ್ ಅಲ್ಲ, ಹಾಗಾಗಿ ನಾನು ಮೆಡಿಕಲ್ ಟರ್ಮಿನಾಲಜಿಯಲ್ಲೆಲ್ಲ ವಿವರಿಸೋಕ್ಕೆ ಬರಲ್ಲ, ಬಟ್ ಅಂತ ಯಾರಾದರೂ ಆಯುರ್ವೇದಿಕ್ ಡಾಕ್ಟರ್ಸ್ನ ಕೇಳಿದ್ರೆ ಹೇಳ್ತಾರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಆರೋಗ್ಯಕ್ಕೆ ಉಪಕಾರಕವಾದ ಗುಣಗಳಿವೆ. ಹಾಗಾಗಿ ಸುತ್ತಿ ಬರೋದು, ಸುತ್ತಿ ಯಾಕೆ ಬರಬೇಕು, ಹಿಂಗೆ ಹೋಗಿ ಕೂತ್ ನಾವು ಅಷ್ಟೊತ್ತು ಇರಲ್ಲ, ಮಿನಿಮಮ್ ಇಷ್ಟೊತ್ತು ನಾವು ಕಳಿಬೇಕು ಅದ್ರ ಕೆಳಗೆ ಅಂದರೆ ಸುತ್ತಬೇಕು ಅಂತ. ಅದು ಸುತ್ತಿ ಬರೋದು ಮತ್ತು ಎಲ್ಲ ಆಕ್ಸಿಜನನ್ನು ತೆಗೆದುಕೊಳ್ತೀವಿ, ಸುತ್ತಿ ಬರ್ತೀವಿ, ಗೌರವ ಕೊಡ್ತೀವಿ, ಆದರ ತೋರಿಸ್ತೀವಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ರುದ್ರರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ. ಕೆಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿರುವಂಥ ಮರ ವೃಕ್ಷರಾಜ ಅಂತ. ಈ ಅರಳಿ ಮರಕ್ಕೆ ಸುತ್ತಿ ಬರೋದು, ಹಗಲೊತ್ತಲ್ಲಿ ಅಂದರೆ ಸೂರ್ಯೋದಯದ ಆದಮೇಲೆ ಸೂರ್ಯಾಸ್ತದವರೆಗೂ, ಮಧ್ಯಾಹ್ನದೊತ್ತು ಹಗಲೊತ್ತು ಸಂಜೆವರೆಗೂ ಸೂರ್ಯಾಸ್ತ ಆಗುವ ತನಕ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿಬೋದು, ಸಂಗೀತ ಹೇಳ್ಬೋದು, ಪಾಠ ಮಾಡ್ಬೋದು, ಅಧ್ಯಯನ ಮಾಡ್ಬೋದು, ಮಲ್ಕೋಬೋದು, ಊಟ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಕಟ್ಟೆ ಕಟ್ಟೋರು, ಎಲ್ಲ ಮರಗಳಿಗೂ ಕಟ್ಟೆ ಕಟ್ಟಲ್ಲ, ಅರಳಿ ಮರಕ್ಕೆ ವಿಶೇಷವಾಗಿ ಕಟ್ಟೆ ಕಟ್ತಾರೆ. ಗಮನಿಸಿ ನೋಡಿ, ಬೇಕಾದ್ರೆ ಎಲ್ಲ ಮರಕ್ಕೂ ಇರೋದಿಲ್ಲ, ಇದ್ದರೂ ಚಿಕ್ಕ ಕಟ್ಟೆ ಇರುತ್ತೆ ಪೂಜೆ ಗಿಜೆ ಮಾಡಲಿಕ್ಕೆ, ಶಮಿ ವೃಕ್ಷಕ್ಕೆ ಎಲ್ಲ. ದೊಡ್ಡ ಕಟ್ಟೆ ವಿಶಾಲವಾಗಿ ಜಗಲಿ ಥರ ಜನ ಕೂತ್ಕೊಳ್ಳೋ ಥರ ಮಾಡೋದು, ಅರಳಿ ಕಟ್ಟೆಗೆ ಜನ ಬಂದು ಕೂತ್ಕೊಳ್ಳಿ ಅಂತಲೇ ಹಾಗೆ ಮಾಡೋದು. ಹಾಗೆ ಮಾಡಿ ಅಲ್ಲೆಲ್ಲ ಒಂದು ಸ್ವಲ್ಪ ದೇವರ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ, ನಾಗರಕಲ್ಲು ಇಡ್ತಾರೆ, ಶಿವಲಿಂಗ ಇಡ್ತಾರೆ, ಮುನೇಶ್ವರನ ಇಡ್ತಾರೆ ಅಥವಾ ಯಾವುದೋ ಒಂದು ಕ್ಷೇತ್ರ ದೇವತೆಯನ್ನು ಇಡ್ತಾರೆ. ಒಟ್ಟಿನಲ್ಲಿ ಜನ ಅಲ್ಲಿ ಬರಲಿ ಕೂತ್ಕೊಳ್ಳಿ. ಜನರಿಗೆ ಸೈನ್ಸು ಲಾಜಿಕ್ಕು ತಕ್ಷಣ ತಲೆಗೆ ಹೋಗೋದಿಲ್ಲ, ಹೋದರೂ ಅದು ಮರ್ತೋಗುತ್ತೆ. ಆದರೆ ಭಕ್ತಿ ಇದೆಯಲ್ಲ, ಭಕ್ತಿ ಮತ್ತು ದೈವಾನುಸಂಧಾನ ಅಂತ ನಮ್ಮಲ್ಲಿ ಸಹಜವಾಗತ್ತೆ. ಎರಡನ್ನು ಕನೆಕ್ಟ್ ಮಾಡಿಬಿಟ್ರೆ ನಮಗೆ ಹೆಲ್ತ್ ಬೆನಿಫಿಟ್ಟೂ ಇರುತ್ತೆ, ದೇವರ ಅನುಗ್ರಹವೂ ಆಗುತ್ತೆ. ಹೀಗಾಗಿ ಅರಳಿ ಮರಕ್ಕೆ ಸುತ್ತಿ ಬರೋದು, ಅರಳಿ ಮರಕ್ಕೆ ಪೂಜೆ ಮಾಡೋದು, ಅರಳಿ ಮರದ ಕೆಳಗೆ ಕೂತ್ಕೊಳ್ಳೋದು ತುಂಬ ತುಂಬ ಪ್ರಸಿದ್ಧವಾದಂಥ ಒಂದು ಪದ್ಧತಿ ನಮ್ಮಲ್ಲಿ. ಊರಿನ ಗಡಿಯಲ್ಲಿ ಯಾವಾಗಲೂ ಅರಳಿ ಮರ ಇರುತ್ತೆ, ಅಂದರೆ ಪ್ರವೇಶ, ಎಕ್ಸಿಟ್ ಆ್ಯಂಡ್ ಎಂಟ್ರಿ. ಯಾವುದೇ ಒಂದು ಹಳ್ಳಿಗೆ ಊರಿಗೆ ನಾವು ಪ್ರವೇಶ ಮಾಡುವ ಮುಖ್ಯ ರಸ್ತೆ ಏನಿರುತ್ತೆ ಆ ರಸ್ತೆಯ ಬದಿಯಲ್ಲಿ ಇವತ್ತಿಗೂ ನಾವು ಹಳ್ಳಿಗಳಲ್ಲಿ ನೋಡ್ಬೋದು. ಹೊಸ ಟೌನ್ ಪ್ಲ್ಯಾನಿಂಗಲ್ಲಿ ಅದೆಲ್ಲ ಇಲ್ಲ, ಇವತ್ತಿನ ಇಂಜಿನಿಯರಿಂಗ್ ಎಲ್ಲ ಏನಿದ್ರು ಕಾಪಿ ಪೇಸ್ಟ್ ಮಾಡಲ್ಸು, ಅವ್ರಿಗೆ ಈ ಥರ ಅಶ್ವತ್ಕಟ್ಟೆ ಅದು ಇದು ದೇವರು ಎಂಥದ್ದು ಇಲ್ಲ ತಲೆಯಲ್ಲಿ, ಏನೋ ಒಂದು ಕನ್ವೀನಿಯನ್ಸ್ ನೋಡ್ತಾರಷ್ಟೇ. ಹಾಗಾಗಿ ಮರಗಿಡಗಳಿಗೆ ಲಾಸ್ಟ್ ಪ್ಲೇಸು, ಅವ್ರಿಗೇನು ಮೆಡೋಸ್ ಒಂದಷ್ಟು ಇದು ಮಾಡಿಬಿಡೋದು, ಕ್ರೋಟನ್ ಬೆಳೆಸ್ಬಿಡೋದು ಅಷ್ಟೇ. ಅವ್ರಿಗೆ ಯಾವುದು ದಿವ್ಯ ವೃಕ್ಷ ಇದೆಲ್ಲ ಅನುಸಂಧಾನವೇ ಇಲ್ಲ. ನನ್ನ ಪ್ರಕಾರ ಇಂಡಿಯನ್ ಆರ್ಕಿಟೆಕ್ಚರ್ ವಿಶೇಷವಾಗಿ ಆಗಬೇಕು, ಕೋರ್ಸಸ್ ಆಗಬೇಕು, ಏಕೆಂದರೆ ಅಲ್ಲಿ ಪರಿಸರವನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರು. ಊರಿನ ಬದಿಯಲ್ಲಿ, ಊರಿನ ಗಡಿನಲ್ಲಿ ಪ್ರವೇಶ ಮಾಡೋ ಜಾಗದಲ್ಲಿ ಕಂಪಲ್ಸರಿ ಒಂದು ಅರಳಿ ಮರ ಇರುತ್ತೆ. ಯಾಕೆ, ಆಚೆಯಿಂದ ಬಂದಂಥವ್ರು ಏನೋ ಒಂದು ಕೊರೋನಾ ವೈರಸ್ ಥರ ಏನೋ ವೈರಸ್ ಎತ್ಕೊಂಬಂದಿರ್ಬೋದು, ಅವ್ರು ಅಲ್ಲಿ ಬಂದು ಕೂತ್ಕೊಂಡು ರೆಸ್ಟ್ ತೊಗೊಂಡು ಒಳಗೆ ಬರ್ಬೋದು. ಜೊತೆಗೆ ಅದೊಂದು ಚೆಕ್ ಪೋಸ್ಟ್ ಥರ, ಅಲ್ಲಿಂದ ಬರುವಾಗ ಅವರು ಶುದ್ಧವಾಗ್ತಾರೆ, ಆಕ್ಸಿಜನ್ ಸಿಗುತ್ತೆ, ಅವ್ರಿಗೆ ಆಚೆಯಿಂದ ಬಂದವ್ರ ಆಯಾಸವೂ ನೀಗುತ್ತೆ ಅಶ್ವತ್ಥ ಮರದ ಕೆಳಗೆ ಕೂತು, ಮತ್ತು ಒಂದು ಶುದ್ಧವೂ ಆಗ್ತಾರೆ, ಅವರು ಶುದ್ಧವಾಗಿ ಒಳಗಡೆ ಬರ್ತಾರೆ. ಇದೆಲ್ಲ ಪ್ರಕೃತಿಯ ನಿಸರ್ಗದ ಒಂದು ಎಫೆಕ್ಟ್ಸ್ ನಮ್ಮ ಮೇಲೇನಿದೆ ಇದನ್ನು ಭಾವಿಸಿದ್ರು, ನಮ್ಮ ಇನ್ನೇನು ಅರ್ಥ ಮಾಡ್ಕೊಂಡಿದ್ರು, ಪ್ರಕೃತಿಗೆ ಹತ್ತಿರವಾಗಿದ್ದರು. ಇವತ್ತು ನಾವು ಪ್ರಕೃತಿಗೆ ದೂರವಾಗಿದ್ದೀವಿ, ಎ ಸಿ ಚೇಂಬರ್ ಒಳಗೆ ನಾಲ್ಕು ಕರ್ಟನ್ ಹಾಕ್ಕೊಂಡು ಸಿಂಕಿಂಗ್ ಸೋಫಾನಲ್ಲಿ ಕೂತ್ಕೊಂಡಿರ್ತೀವಿ ನಾವು. ಬೆನ್ನುಗೂ ತೊಂದರೆ, ಎರ್ಗೊನಾಮಿಕ್ ಪ್ರಾಬ್ಲಮ್ಸು, ಆಮೇಲೆ ಉಸಿರ ಅದೇ ಗಾಳಿಯನ್ನೇ ಉಸಿರಾಡ್ಕೊಂಡು, ಏನೋ ಎ ಸಿ ಚೇಂಬರ್ ಏನದು, ಅದೇ ಕಾರ್ಬನ್ ಡೈ ಆಕ್ಸೈಡ್ನೇ ಉಸಿರಾಡ್ತಾ ಇರ್ತೀವಿ. ನಮಗೆ ನಿಸರ್ಗದ ಕಾಂಟ್ಯಾಕ್ಟ್ ಹೊರಟೋಗಿದೆ. ಹಿಂದೆ ಆ ಥರ ಅಷ್ಟೇ ಅಲ್ಲ, ಅರಳಿ ಮರದ ಕೆಳಗೆ ಜನ ಕೂತ್ಕೋಬೇಕು ಅಂಥೇಳಿ ಪಂಚಾಯಿತಿ ಕಟ್ಟೆ ಅರಳಿ ಕಟ್ಟೆನಲ್ಲೇ ಆಗುತ್ತೆ. ಮೂರು ಕಡೆ ಎಲ್ಲ ನೋಡ್ಕೊಂಬನಿ, ಬೇಕಾದ್ರೆ ಅರಳಿ ಕಟ್ಟೆಯಲ್ಲಿ ಪಂಚಾಯಿತಿ ನಡೆಸೋರು ತುಂಬ ಜನ, 100 ಜನ ಸೇರೋ ಜಾಗದಲ್ಲಿ ಜಾಸ್ತಿ ಆಕ್ಸಿಜನ್ ಬೇಕು, ಅಲ್ಲಿ ಆಕ್ಸಿಜನ್ ರಿಚ್ ಆಗಿರುತ್ತೆ, ಅದನ್ನು ಮರನೇ ಕೊಡುತ್ತಲ್ಲ. ಜೊತೆಗೆ ವೃಕ್ಷರಾಜ, ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥ ಪರಮಾತ್ಮ ಸ್ವರೂಪ ಅಂತ, ಆದ್ದರಿಂದ ಪಂಚಾಯಿತಿಯಲ್ಲಿ ಸುಳ್ಳು ಹೇಳೋದು, ಮೋಸ ಮಾಡೋದು, ಕಪಟ ಮಾಡೋದಷ್ಟು ಧೈರ್ಯ ಬರಲ್ಲ. ಆಸ್ತಿಕರಿಗೆ ಹೆದರಿಕೆ ಆಗುತ್ತೆ, ದೇವ್ರ ಸನ್ನಿಧಿಯಲ್ಲಿ ಅಶ್ವತ್ಥ ಮರ ಅರಳಿ ಮರದಲ್ಲಿ ನಿಂತ್ಕೊಂಡು ನಾನು ಸುಳ್ಳು ಹೇಳ್ಬೋದಾ ಅಂತ ಅನಿಸುತ್ತೆ, ಸುಳ್ಳು ಸಾಕ್ಷಿ ಹೇಳೋರಿಗೆ ಸ್ವಲ್ಪ ಮನಸ್ಸು ಪೀಕುತ್ತೆ. ಆ ಥರ ಆದರೂ ಜನರನ್ನು ಒಂದು ಸರಿದಾರಿ ತರುವ ಪ್ರಯತ್ನ. ಇನ್ನು ಗುರುಕುಲಗಳಲ್ಲಿ ದೇವಸ್ಥಾನದೊಳಗೆ ಅನುಸಂಧಾನ ಮಾಡೋಕ್ಕೊಂದು ಜಾಗ ಬೇಕು. ದೇವರ ಮಂಟಪ, ದೇವರ ಗರ್ಭಗೃಹದ ಮುಂದೆ ಕೂತ್ರೆ ಇನ್ನೊಬ್ರು ಬರಬೇಕು, ಹೋಗ್ತಾ ಇರಬೇಕು ನಾವು, ಅಲ್ಲೇ ನಿಂತರೆ ಆಗಲ್ಲ, ಅದರಲ್ಲೂ ಉತ್ಸವಗಳು ಜನ ಜಾಸ್ತಿ ಇದ್ದಾಗ.
ಮುಂದೆ ಹೋಗಿ ಹೋಗಿ ಜರಗಂಡಿ ಅಂತ ಕಳಿಸ್ತಿರ್ತಾರೆ. ಆದರೆ ನಾನು ದೇವರ ಹತ್ರ ಕೂತ್ಕೋಬೇಕು, ಆವಾಗ ಅಲ್ಲೇ ಒಂದು ಅರಳಿ ಕಟ್ಟೆ ಇರುತ್ತೆ, ಆ ಕಟ್ಟೆ ಮೇಲೆ ಕೂತ್ಕೊಂಡು ಸಹಸ್ರನಾಮ ಹೇಳ್ಬೋದು, ಭಜನೆ ಮಾಡ್ಬೋದು, ಪಾರಾಯಣ ಮಾಡ್ಬೋದು, ಅನುಸಂಧಾನ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಕೆಲವರು ಜ್ಯೋತಿಷ್ಯ ಹೇಳ್ತಾರೆ, ಗಿಣಿಶಾಸ್ತ್ರ ಹೇಳ್ತಾರೆ, ಕೆಲವರು ಏನೋ ಮಾಡ್ತಾರೆ, ಬುತ್ತಿ ತೆಗೊಂಡು ತಿಂತಾರೆ ಅಥವಾ ಅಲ್ಲಿ ವೃಕ್ಷಕ್ಕೆ ಸುತ್ತಿ ಬರ್ತಾರೆ. ಏನು ಬೇಕಾದ್ರೂ ಪಾಠ ಪ್ರವಚನ ಮಾಡ್ಬೋದು. ಹಿಂದೆ ಗುರುಕುಲ ವಿದ್ಯಾರ್ಥಿಗಳಿಗೆ ಆದಷ್ಟು ಓಪನ್, ನಿಸರ್ಗಕ್ಕೆ ಹತ್ತಿರವಾದಂಥ ಕ್ಲಾಸ್ ರೂಮ್ಸೇ ಇರ್ತಾ ಇದ್ದಿತ್ತು. ಈ ಥರ ಕ್ಲಾಸ್ ರೂಮ್ಸ ಮುಚ್ಚಿ ಕ್ಲಾಸ್ ರೂಮ್ಸ್ ಒಳಗಡೆ ಗ್ರಾನೈಟು ಮಾರ್ಬಲ್ ಹಾಕಿ ಮಾಡರ್ನೈಸ್ ಮಾಡೋದು ಇದೊಂದು ಗೀಳಾಗೋಗಿದೆ ನಮಗೆ. ಮಾಡರ್ನೈಸೇಷನ್ ಬೇಡ ಅಂತಲ್ಲ, ಯಾವುದು ಉಪಯುಕ್ತವೋ ಅದಿರಲಿ, ಒಂದು ಫಿಲ್ಟರಿಂಗ್ ಆಗಬೇಕು. ಯಾವುದು ನಮ್ಮನ್ನು ನಿಸರ್ಗದಿಂದ ದೂರ ಮಾಡುತ್ತೆ? ಇಡೀ ದಿನ ಮಕ್ಕಳು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರೋಗ್ಯವನ್ನು ಪಡಿತಾರ ಕಳ್ಕೊಳ್ತಾರ ಅಂತ ದುಡ್ಡು ಜಾಸ್ತಿ ಕೊಟ್ಟಂಥ ಶಾಲೆಗಳಿಗೆ ಹಾಕ್ತೀವಿ ನಾವು. ಹಿಂದೆ ಹಂಗಲ್ಲ, ಎಂಥ ರಾಜನ ಮಹಾರಾಜನ ಮನೆ ಮಗ ಬಂದರು, ಸಾವಿರಾರು ರೂಪಾಯಿ ಎಷ್ಟೋ ಕಾಣಿಕೆ ಕೊಟ್ಟು ಅತ್ಯಂತ ವರ್ಲ್ಡ್ ಕ್ಲಾಸ್ ನಾಲಂದ ಥರ ಯೂನಿವರ್ಸಿಟಿ ಆದರೂ, ತಕ್ಷಶಿಲೆ ಅಂತ ಯೂನಿವರ್ಸಿಟಿ ಆದರೂ, ಆ ವಿದ್ಯಾಭ್ಯಾಸವನ್ನು ಓಪನ್ ಇದರಲ್ಲಿ ಮಾಡ್ತಾಯಿದ್ರು, ಮರದಡಿಯಲ್ಲಿ ಅಥವಾ ಚಿಕ್ಕ ಚಿಕ್ಕ ಮಂಟಪಗಳನ್ನು, ಗಜೀಬೋ ಅಂತ ಹೇಳ್ತಾರಲ್ಲ, ಲತಾ ಮಂಟಪಗಳನ್ನು ಕಟ್ಟಿ ಅಥವಾ ಅರಳಿ ಮರದ ಮೇಲೆ ಅದು ಕಟ್ಟೆ ಮೇಲೆ ಕೂತ್ಕೊಂಡು ಹೀಗೆ ಪಾಠ ಮಾಡೋರು. ಯಾಕೆಂದರೆ ಆರೋಗ್ಯ ಮತ್ತು ಸೂರ್ಯನ ಬಿಸಿಲಿಗೆ ಮತ್ತು ಈ ವನಸ್ಪತಿಗಳ ಆ ಶುದ್ಧವಾದ ಗಾಳಿಗೆ ನಮ್ಮ ಮೈ ಮನಸ್ಸುಗಳನ್ನು ಒಡ್ಡಬೇಕು ನಾವು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.